ಮಣ್ಣ ಹೇಳಿದ ಜ್ಞಾಪಕ ಇದೆಯಲ್ಲ ಇವತ್ತು ರಾತ್ರಿ ಊರು ಖಾಲಿ ಮಾಡಿದ್ರೆ ಸರಿ ಇಲ್ಲ ಅಂದ್ರೆ ನಿಮ್ಮ ಹೆಣಗಳನ್ನ ನಿಮ್ಮ ಊರಿಗೆ ಪಾರ್ಸಲ್ ಮಾಡಬೇಕಾಗುತ್ತೆ शनि हेगल मेरी गोतु विचार विष्णु नन तम्मन कर्कोंड होगण अंत बंदे कर्कोंड होगो डीवाईएसपी प्रदीप सार फोन नान करत बंद सैन हाकु चुच्चिरोदु अल्ल अंत ननगे गोत्तु ಆದರೆ ಆ ಕೊಲೆ ಕೇಸ್ಗೂ ಇವನಿಗೂ ಏನು ಸಂಬಂಧ ಅಂತ ನನಗೆ ಗೊತ್ತಾಗಬೇಕು. ಏಯ್ ಕರ್ಕೊಂಡು ಬಾರೋ ಅಣ್ಣ. ಸತ್ಯ ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಗಮನಿಸ್ಕೋಬೇಕಾಯ್ತು. ಆದ್ರೆ ಇವನು ಸ್ವಲ್ಪ ಓವರ್ ಗಳ್ತಾ ಇದ್ದಾನೆ. ಕರ್ಕೊಂಡು ಹೋಗಿ. ಎಸ್ ಐ ಪರಮೇಶ್ ಡ್ರೈವರ್ ಚಿಕ್ಕರಂಗನ ಕೊನೆ ಮಗ. ಅವರಿಗೆ ನೀವು ಚೆನ್ನಾಗಿ ಗೊತ್ತು. ಮಧ್ಯಾಹ್ನ ಮನೆ ಊಟಕ್ಕೆ ಹೋಗ್ತಿರಲ್ಲ, ನಿಮ್ಮ ತಂದೆ ನೋಡಿ ಬಹಳ ದಿವಸ ಆಯ್ತು, ಮನೆಗೆ ಬರ್ತೀನಿ. ಅವರು ನನ್ನ ನೋಡಿದ್ರೆ ನಾನು ಯಾರು ಅಂತ ನಿಮಗೆ ಗೊತ್ತಾಗುತ್ತೆ. ಬರಲ್ಲ ಸೋ ಬಾರಯ್ಯಾ ಬಾ. ಗಂಟೆ ಜಾಗಟೆ ಹಿಡ್ಕೊಂಡು ನಿನಗೋಸ್ಕರನೇ ಕಾಯ್ಕೊಂಡು ಕೂತಿದೀವಿ. ಆ ವಿಷ್ಣು ಏನ್ ನಿನಗೆ ಹೆಣ್ಣು ಕೊಟ್ಟು ಮಾವನ ಇಲ್ಲ ಮಗಳು ಕೊಟ್ಟು ಅಳಿಯನ? ಮಿಸ್ಟರ್ ಅಣ್ಣಾ ಸೇಟ್, ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ಏಯ್ ರೆಸ್ಪೆಕ್ಟ್ ರೆಸ್ಪೆಕ್ಟ್ ನಿನಗ? ದೇಶ ಆಳೋ ಮಂತ್ರಿ, ನಿನಗಿಂತ ಮೇಲಿರೋ ಅಧಿಕಾರಿಗಳು ಅವರೇ ನನಗೆ ಸಲ್ಯೂಟ್ ಹೊಡಿತಾರೆ, ಅಂಥವ್ರಿಗೆ ರೆಸ್ಪೆಕ್ಟ್ ಕೊಡಲ್ಲ? ಇನ್ ನಿನ್ನಂತ ಜುಜ್ಬಿಗೆ ಮರ್ಯಾದೆ ಕೊಡ್ಬೇಕಾ? ಈ ಮಂತ್ರಿ, ಈ ಎಸ್ ಪಿ, ಇವರಿಬ್ರು ಇವತ್ತಿಲ್ಲಿ ಯಾಕೆ ಬಂದಿದ್ದಾರೆ ಅಂತ ಗೊತ್ತಾ? ನನ್ನ ತಮ್ಮನಿಗೆ ಚಾಕು ಹಾಕಿದ್ರು ಅಂತ ಕೋಪ ಬಂದು ಇಡೀ ಊರ್ನೇ ಅಲ್ಲೋಲ ಕಲ್ಲೋಲ ಮಾಡಿಬಿಟ್ಟು ಲ್ಯಾಂಡ್ ಆರ್ಡರ್ನೇ ಎಲ್ಲಿ ಬುಡ ಮೇಲೂ ಮಾಡಿಬಿಡ್ತೀನಿ ಅಂತ ಹೆದರ್ಕೊಂಡು ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಳಕ್ ಬಂದಿದ್ದಾರೆ ಈ ನಿನ್ನ ಮಂತ್ರಿ ಮತ್ತು ಎಸ್ ಪಿ. ಯೂಸ್ಲೆಸ್ ಫೆಲೋ, ಈ ಕೇಸ್ ತುಂಬಾ ಇಂಪಾರ್ಟೆಂಟ್ ಅಂತ ನಿನಗೆ ಗೊತ್ತಿಲ್ವಾ? ಗೊತ್ತು ಸರ್. ಗೊತ್ತಿದ್ರು ವಿಷ್ಣು ತಮ್ಮನ ಯಾಕೆ ಸ್ಟೇಷನ್ ಇಂದ ಹೊರಗಡೆ ಬಿಟ್ರೆ? ಅದು ಸುಳ್ಳು ಸುಳ್ಳು, ಇವ್ರು ಯಾರು ಅವನ್ನ ಬಿಡ್ಲಿಲ್ಲ. ಆ ವಿಷ್ಣು ಬಂದು ಸೀದಾ ಅವನಲ್ಲಿಂದ ಕರ್ಕೊಂಡದ. ಇವರೆಲ್ಲ ಕೈ ಬಳೆ ತೊಟ್ಕೊಂಡು ನೋಡ್ತಾ ಇತ್ತು. ಸುಳ್ಳು, ಅವನ ಬೇಲ್ ಮೇಲೆ ಹೊರಗೆ ಬಿಟ್ಟಿದ್ದು ಕಾರಣ ಅವನ್ ಕೊಲೆ ಪ್ರಯತ್ನ ಮಾಡಿಲ್ಲ ಅಂತ ಗೊತ್ತಾಗಿದೆ. ನಾವು ಯಾವ ಬೇಲೂ ಇಲ್ಲ, ಇವರೆಲ್ಲ ಥರ್ಡ್ ಕ್ಲಾಸ್ ನನ್ನ ಮಕ್ಕಳು. ಮಿಸ್ಟರ್ ಅಣ್ಣಾ ಸೇಟ್, ಮರ್ಯಾದೆ ಕೊಟ್ಟು ಮಾತಾಡಿ. ಸರ್, ಇವ್ರ ತಮ್ಮನ ಕೊಲೆ ಪ್ರಯತ್ನ ಮಾಡಿದ್ ಯಾರು ಅಂತ ಕ್ಲೂ ಸಿಕ್ಕಿದೆ, ಆದಷ್ಟು ಬೇಗ ಅವನ್ ಹಿಡಿದೇ ಹಿಡಿತೀನಿ. ಮೊದ್ಲು ಆ ಕೆಲಸ ಮಾಡ್ರಿ.